ಭಾರತ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯಿಂದ ಕಿರಿಕ್ ಆಗಿದೆಯಾ? ಸಣ್ಣ ವಿಚಾರಕ್ಕೆ ದರ್ಪ ತೋರಿಸಿದ್ದಾರೆಂಬ ಆರೋಪ ಕೇಳಿ ಬರ್ತಾ ಇದೆ. ರಾಜೇಶ್ವರಿ ಗಾಯಕ್ವಾಡ್ ವಿರುದ್ಧ ಈ ಕಿರಿಕ್ನ ಆರೋಪ ಕೇಳಿ ಬರ್ತಾ ಇದೆ. ಹುಡುಗರನ್ನ ಕರೆಸಿ ಹಲ್ಲೆ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಸೂಪರ್ ಬಜಾರ್ ಮಾಲೀಕ ಕೆಲಸಗಾರರ ಮೇಲೆ ಹುಡುಗರನ್ನ ಕರೆಸಿ ರಾಜೇಶ್ವರಿ ಗಾಯಕ್ವಾಡ್ ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹುಡುಗರ ಪುಂಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಕೇವಲ ಫೇಸ್ ವಾಶ್ ಗಾಗಿ ಕಿರಿಕ್ ಮಾಡಿದ್ರ ರಾಜೇಶ್ವರಿ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಆಟಗಾರ್ತಿ ಮೇಲೆ ಅಭಿಮಾನದಿಂದ ದೂರಿಗೆ ಹಿಂದೇಟನ್ನ ಹಾಕಲಾಗಿದೆ. ದೂರು ಕೊಡಲು ಹಿಂದೇಟು ಹಾಕಿರುವಂತಹ ಆ ಸೂಪರ್ ಬಜಾರ್ ಮಾಲೀಕ ವಿಜಯಪುರದ ಆದರ್ಶ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಣ್ಣ ವಿಚಾರಕ್ಕೆ ದರ್ಪ ತೋರಿಸಿದ್ದಾರೆ ಅಂತ ಹೇಳಿ ಆ ಸೂಪರ್ ಬಜಾರ್ನ ಮಾಲೀಕ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನು ಕಂಪ್ಲೇಂಟ್ ಕೊಡಲ್ಲ, ಯಾಕಂದ್ರೆ ಇವರು ನಮ್ಮ ಭಾರತವನ್ನ ರಿಪ್ರೆಸೆಂಟ್ ಮಾಡೋರು. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇವರು ನಮ್ಮ ಭಾರತದ ಆಟಗಾರ್ತಿ, ಆದ್ರೆ ಇವರಿಂದ ಈ ರೀತಿಯಾಗಿ ನಮ್ಮ ಆ ಬಜಾರ್ಗೆ ಬಂದಂತಹ ಸಂದರ್ಭದಲ್ಲಿ, ನಮ್ಮ ಸ್ಟೋರ್ಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಮೇಲೆ ನಮ್ಮ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ವಿಜಯಪುರದ ಆದರ್ಶ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆದರೆ ದೂರು ಕೊಡಲು ಹಿಂದೇಟು ಹಾಕಿದ್ದಾರೆ ಅಂಗಡಿಯ ಮಾಲೀಕ. ಆಟಗಾರ್ತಿ ಮೇಲೆ ಅಭಿಮಾನದಿಂದ ನಾನು ದೂರಿಗೆ ಹಿಂದೇಟು ಹಾಕ್ತಾ ಇದ್ದೀನಿ, ದೂರು ನೀಡೋದಿಲ್ಲ ಅಂತ ಇದೀಗ ಆ ಅಂಗಡಿ ಮಾಲೀಕ ಹೇಳ್ತಿದ್ದಾರೆ. ಆ ಸಿಸಿ ಟಿವಿ ಫುಟೇಜ್ ಕೂಡ ಗಮನಿಸ್ತಾ ಇದ್ದೀರಾ. ರಾಜೇಶ್ವರಿ ಗಾಯಕ್ವಾಡ್ ಅವರು ಆ ಫೇಸ್ ವಾಶ್ ತಗೊಳ್ಳೋಕ್ಕಂತ ಹೇಳಿ ಆ ಸೂಪರ್ ಬಜಾರ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಜೊತೆ ಅವರ ವಾಗ್ವಾದ ಆಗುತ್ತೆ. ಸೊ ಆ ವಾಗ್ವಾದವನ್ನ ಹತ್ತಿಕ್ಕಲು ಅಥವಾ ಅವರ ಕಡೆಯವರನ್ನ ಅಂದ್ರೆ ಆ ಹುಡುಗರನ್ನ ಕರೆಸಿ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಇದೀಗ ಮಾಡಲಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಏನಿದು ಪ್ರಕರಣ? ಸಭಾ, ಖಂಡಿತವಾಗಿ ಏನಂತಂದ್ರೆ, ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಏನ ರಾಜೇಶ್ವರಿ ಗಾಯಕ್ವಾಡ್, ಇವರು ಸ್ಪಿನ್ ಬಾಲರ್ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಆಟಗಾರ್ತಿ. ಆದ್ರೆ ಇವತ್ತು ವಿಜಯಪುರ ನಗರದಲ್ಲಿ ಏನಾಗಿದೆ ಅಂತಂದ್ರೆ, ಏನು ರಾಜೇಶ್ವರಿ ಗಾಯಕ್ವಾಡ್ ಮತ್ತು ಆಕೆ ಸ್ನೇಹಿತ ಕೂಡ್ಕೊಂಡು ಒಂದು ಏನು ಉಮದಿ ಸೊಲಾಪುರ ರಸ್ತೆಯಲ್ಲಿರ್ತಕ್ಕ ಉಮದಿ ಸೂಪರ್ ಬಜಾರ್ಗೆ ಹೋಗಿರ್ತಾರೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಫೇಸ್ ವಾಶ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಫೇಸ್ ವಾಶ್ ಅನ್ನ ನೋಡ್ತಾರೆ, ಒಂದು 2-3 ಫೇಸ್ ವಾಶ್ ಗಳನ್ನ ಓಪನ್ ಮಾಡ್ತಾರೆ. ಅಲ್ಲಿರ್ತಕ್ಕಂತ ಒಂದು ಸಿಬ್ಬಂದಿ ವೈಜಯಂತಿ ಎನ್ನುವರು, ಮೇಡಮ್ ಈ ಒಂದು ಫೇಸ್ ವಾಶ್ ಅನ್ನು ಓಪನ್ ಮಾಡಬೇಡಿ, ಓಪನ್ ಮಾಡಿದ್ರೆ ಯಾರು ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಏನು ರಾಜೇಶ್ವರ ಗಾಯಕ್ವಾಡಿ, ನಾನು ಯಾರು, ನಾನು ಏನು ಅನ್ನೋದು ನಿಮಗೆ ಗೊತ್ತಿದೆ ಅನ್ನುವಂತ ಮಾತನ್ನು ಕೇಳ್ತಾರೆ. ಸಹಜವಾಗಿ ಆ ಒಂದು ಸಿಬ್ಬಂದಿಗೆ ಅವ್ರು ಯಾರು ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಮೇಡಮ್ ನೀವು ಯಾರಾದ್ರೂ ನಮ್ಗೇನು ಆದ್ರೆ ಓಪನ್ ಮಾಡಬೇಡಿ ಫೇಸ್ ವಾಶ್ ಅನ್ನ ಅನ್ನುವಂತ ಮಾತು ಏನ್ ನಡೀತದೆ ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ರೀತಿಯಲ್ಲಿ ಒಂದು ವಾಗ್ವಾದವಾಗುತ್ತೆ. ಆ ಬಳಿಕ ಆ ಒಂದು ಮಾಲೀಕರ ಹತ್ತಿರ ಬಂದಿರತಕ್ಕಂತ ರಾಜೇಶ್ವರಿ ಗಾಯಕ್ವಾಡ್ ಅವರೊಂದಿಗೆ ಕೂಡ ಒಂದು ವಾಗ್ವಾದ ಮಾಡುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಆಮೇಲೆ ರಾಜೇಶ್ವರಿ ಗಾಯಕ್ವಾಡ್ ಇವರು ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಅನ್ನುವಂತ ಮಾಹಿತಿ ಲಭ್ಯವಾಗಿದ ನಂತರ ಮಾಲೀಕ ಜೊತೆಗೆ ಆ ಒಂದು ಮಹಿಳಾ ಸಿಬ್ಬಂದಿ ಏನು ಆ ಕೆಲಸಗಾರ್ತಿದ್ದಾರೆ ಅವರು ಕ್ಷಮೆ ಯಾಚಿಸ್ತಾರೆ. ಆದ್ರೂ ಕ್ಷಮೆ ಯಾಚಿಸಿದ್ರು ಕೂಡ ಆ ರಾಜೇಶ್ವರಿ ಗಾಯಕ್ವಾಡ್ ಅಷ್ಟಕ್ಕೆ ಬಿಡೋದಲ್ಲ, ಹೊರಗಡೆ ಬಂದು ಫೋನ್ ಮಾಡೋ ಮೂಲಕ ತಮ್ಮ 10 ಜನ ಹುಡುಗರನ್ನ ಕರೆಸಿ ಆ ಒಂದು ಏನು ಉಮದಿ ಸೂಪರ್ ಬಜಾರ್ ಮಾಲೀಕ ಮಲ್ಲಿಕಾರ್ಜುನ್ ಉಮದಿ ಹಾಗೂ ಆತನ ಪುತ್ರ ಪ್ರಶಾಂತ್ ಜೊತೆಗೆ ಅಲ್ಲಿ ಮಹಿಳಾ ಸಿಬ್ಬಂದಿ ಇದ್ದಾರೆ, ಅವರು ಸುಮಾರು 7-10 ಜನ ಆ ಒಂದು ಸ್ಟೋರಿ ಒಳಗಡೆ ನುಗ್ಗಿ ಹಲ್ಲೆ ಮಾಡುವಂತದ್ದು ಮತ್ತು ಅವ್ರ ಜೊತೆ ವಾಗ್ವಾದ ಮಾಡುವಂತ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆವಾಗಿರುವಂತ ಈ ಒಂದು ಘಟನೆ ನಡೆಯುವಂತ ಸಂದರ್ಭದಲ್ಲಿ ಆ ಒಂದು ಏನು ಮಹಿಳಾ ಆಟಗಾರ್ತಿ ರಾಜೇಶ್ವರ ಗಾಯಕ್ವಾಡ್ಗೂ ಸಹ ಅಲ್ಲೇ ಇರುವಂತದ್ದು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತ ಜೊತೆಗೆ ಅದು ಸಂಪೂರ್ಣವಾಗಿ ಅಲ್ಲಿ ಸಿಸಿಟಿವಿಯಲ್ಲಿ ಬರಬಾರ್ದು ಅನ್ನೋದು ಕಾರಣ ಆ ಒಂದು ಘಟನಾವಳಿಯಲ್ಲಿ ಅವರು ಸೆರೆ ಹಾಕೊಳ್ಳೋದ ನಿಟ್ಟಿನಲ್ಲಿ ಅವರು ರಾಜೇಶ್ವರಿ ಗಾಯಕ್ವಾಡ್ ಹೊರಗಡೆ ಹೋಗಿರುವಂತದ್ದು. ಜೊತೆಗೆ ಏನಂದ್ರೆ ಇಲ್ಲಿ ಒಂದು ಉಮದಿ ಸ್ಟೋರ್ ಹೊರಗಡೆ ಯಾವುದೇ ಸಿಸಿಟಿವಿ ಇರದೇ ಇರೋದ್ರಿಂದ ಅವರ ದೃಶ್ಯ ಸಂಪೂರ್ಣವಾಗಿ ಸರಿಯಾಗಿಲ್ಲ. ಇಲ್ಲಿ ಪ್ರಮುಖವಾಗಿ ಆ ಒಂದು ಫೇಸ್ ವಾಶ್ ವಿಚಾರವಾಗಿ ಸಣ್ಣ ಒಂದು ವಿಚಾರಕ್ಕಾಗಿ ಆ ಒಂದು ಮಹಿಳಾ ಆಟಗಾರ್ತಿ ಇಷ್ಟೊಂದು ದರ್ಪ ತೋರುವುದು ಸರಿನಾ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಜೊತೆಗೆ ಈಗಾಗಲೇ ಆದರ್ಶ ಠಾಣಾ ಪೊಲೀಸ್ ಠಾಣೆಗೆ ಏನು ನಿನ್ನೆ ತಡರಾತ್ರಿ ಆ ಒಂದು ಉಮದಿ ಸ್ಟೋರ್ನ ಮಾಲೀಕರು
दूर को मुंदे महिला नम विजयपुर हम्मे आटगारती जो राष्ट्र मटदली अंतर्राष्ट्र मे गुर्तिक राजेश्वर गायक विरोध नमेंगे हम्मे रीति घटने आगबार्ली अलग तूक आूर को हिंदेट हाकिद् जो पोलिस ठाने राजेश्वर गायक करी राजी पंचायत में सह मुंतक सदर्भली राजेश्वर गायक पोल स्टेशन कूड़ा बंद ही तड़रात्रि वर्गू इन रीति हईड्रामा नु कोने इनवे ये रीतिया दूर दाखल आगे प्रमुख राजेश्वरी गायकवाड इंत वो अंतर्राष्ट्रीय मटल गुर्तिकम बड़तन मेलमटे होगी विजयपुर जिले हेसर तंवर यह सण विचार के स्टोर मालिकर क्लिक जो हुड़गर करी हल्ले मटी सर मतलू सहजवा कहते हैं राजेश्वरी गायकवाड ऐन भारत महिला त स्पिन आटगारे एडगे स्पिन आटगार जो बलगे बैट्समैन आगे सद्य रेलवे इलाखे उद्योग आगे जो ईचे गौरव डाक्टरेट प्रशस्ति कूड़ा इष्टेसू इंत वो सण विचार दरप तोरी सार्वजनिक वाल साकु आक्रोश के कारण थैंक यू राजप्पा.